अंगनवाडी नौकर संघदिंद तम्म हलवु बेडिकेगळन्नु ईडेरिसबेकेंदु अंगनवाडी कार्यकर्तरु मत्तु सहायकरु प्रतिभटने नडेसिदरु सरकारी नौकर सरिसम केलस माडुत्तिरुव अंगनवाडी कार्यकर्तरु मत्तु सहायकेयरन्नु सरकार सी मत्तु डी ग्रूप नौकर एंदु परिगणिसबेकु नौकर सेवा हितवन्नु आधरिसि कार्यकर्तरिगे 25 ಸಾವಿರ ರು ಹಾಗೂ ಸಹಾಯಕರಿಗೆ 21 ಸಾವಿರ ರು ಮಾನಸಿಕ ವೇತನ ಗೌರವಧನ ಈ ವರ್ಷ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿದರು ನೌಕರರು ಗಂಭೀರ ಕಾಯಿಲೆಗಳ ಚಿಕಿತ್ಸೆಗಳಿಗೆ ಇರುವ ಕ್ಷೇಮಾಭಿವೃದ್ಧಿ ನಿಧಿಯಲ್ಲಿ ಸಲ್ಲಿಸಾದ ಪ್ರಕರಣಗಳಿಗೆ ಸಹಾಯಧನವಾದ ಸರಿಯಾಗಿ ನೀಡುತ್ತಿಲ್ಲ ಸಲ್ಲಿಕೆಯಾಗಿರುವ ಎಲ್ಲಾ ಅರ್ಜಿಗಳನ್ನು ಕೂಡಲೇ ವಿಲೇವರಿ ಮಾಡಿ ಸಹಾಯಧನ ನೀಡಬೇಕು ಇಂದಿನ ಹಣದುಬ್ಬರ ಮತ್ತು ಬೆಲೆ ಏರಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಅಂಗನವಾಡಿ ಕೇಂದ್ರಗಳ ಪ್ರಭಾರ ಭತ್ತೆ ಹಣ ಬಾಡಿಗೆ ದರ ಅನುದಾನ ಇತ್ಯಾದಿ ದರಗಳನ್ನು ಹೆಚ್ಚಿಸಿ ಎಂದು ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಹೇಳಿದರು ಈ ಸಂದರ್ಭದಲ್ಲಿ ಶೋಭಾ ಪಾಟೀಲ್ ಮಂಜುಳಾ ನಾಯಕ್ ಕಾರ್ಯಕರ್ತೆಯರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ವರದಿ ಬಸರಾಜ್ ಬಡಿಗೇರ್ ಬಿಎಂಡಿ ಟಿವಿ ಬಾಗಲಕೋಟೆ नमगेन अंगनवाडी कार्यकर्ता मत सहायक गौरवधन हेच्चाकन सरकारी नौकरी परिगणस सी मत डी ग्रूपो वो स्केल सरकारी नौकरी स्केल को नमग निगदित पगार तमें विनती कर्ष ईसीडीएस योजने बंत आईसीडीएस योजन 120 130 ರೂಪಾಯಿಗೆ ಕೆಲಸ ಮಾಡ್ಕೊತಾ ಇದ್ದೀರಿ ನೀವಲ್ಲ 160 180 ರಿಂದ ಕೆಲಸ ಮಾಡ್ಕೊಂಡು 47 ವರ್ಷದ ನಂತರ ನಿಮಗೆ ಪಗಾರ ಸಿಗ್ತಾ ಇರೋದು ಎಷ್ಟು 10000 ರೂಪಾಯಿ ಕಾರ್ಯಕರ್ತರಿಗೆ 5000 ರೂಪಾಯಿ ಸಹಾಯಕರಿಗೆ 10000 ರೂಪಾಯಿಗೆ ಜೀವನ ಮಾಡಲಕ್ಕೆ ಸಾಧ್ಯ ಇದನಾ ಇಬ್ಬರು ಮಕ್ಕಳು ಅತ್ತೆ ಮಾವ ತಂದೆ ತಾಯಿ ಬಹುತೇಕ ಜನ ಈ ಯೋಜನೆಯಲ್ಲಿ ಕೆಲಸ ಮಾಡುವಂತವರು ವಿಧಿ ಬೇರಿದಿರಿ ವಿಧಿವೇರ ಸಂಪೂರ್ಣ ಕುಟುಂಬದ ಜವಾಬ್ದಾರಿ ನಿಮಗಿದೆ ಈ ಒಂದು ಗಾನವಾದಂತ ಕುಟುಂಬದ ಜವಾಬ್ದಾರಿ ತಗೊಂಡು 12 ತಾಸು 13 ತಾಸು ಕೆಲಸ ಮಾಡಬೇಕು 2019 ಕೋವಿಡ್ 19 ಬಂತು ಮಹಾಮಾರಿ ಕೋವಿಡ್ ಬಂತು ಅಂತ ಸಂದರ್ಭದಲ್ಲಿ ಕೂಡ ರಾತ್ರಿ ಚಳಿ ಅಲ್ಲರದನೆ ಬಿಸಿಲು ಅಲ್ಲರದನೆ ಕೆಲಸ ಮಾಡಿದಿರಿ ನೀವು ಪ್ರತಿಯೊಂದು ಕೂಡ ಸರ್ವೆ ಮಾಡಿದಿರಿ ಆದರೂ ಕೂಡ ಸರ್ಕಾರಕ್ಕೆ ಅವರು ಗಮನ ಕೊಡ್ತಾ ಇಲ್ಲ ಕಿವಿ ಕೊಡ್ತಾ ಇಲ್ಲ ಏನು ಹೇಳಿದ್ರು ಪಗಾರ ಜಾಸ್ತಿ ಮಾಡ್ರಿ ಪ್ಯಾಕೇಜ್ ಮಾಡ್ರಿ ಅಂಗನವಾಡಿ ಕಾರ್ಯಕರ್ತರಿಗೆ ಕೋವಿಡ್ ಇಂದ ತೀರ್ಕೊಂಡು ಅವರಿಗೆ 30 ಲಕ್ಷ ರೂಪಾಯಿ ಕೊಡಬೇಕಂತ ಪರಿಹಾರ ಇದೆ ಇಡೀ ಕರ್ನಾಟಕದಲ್ಲಿ ಯಾ ಅಂಗನವಾಡಿ ಕಾರ್ಯಕರ್ತರಿಗೆ ಕೂಡ ವಿಮೆ ಕೊಟ್ಟಿಲ್ಲ 30 ಲಕ್ಷ ಕೊಟ್ಟಿಲ್ಲ ಇದು ನಮ್ಮ ಸರ್ಕಾರದ ದೊಡ್ಡ ಸಾಧನೆ ಇನ್ನೊಂದು ನಾವು ಅವರಿಗೆ ಹೇಳ್ತಾ ಇದೆವು ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕರಿಗೆ ಪೇಮೆಂಟ್ ಜಾಸ್ತಿ ಮಾಡಬೇಕಂದ್ರ ಕೋವಿಡ್ ಇಂದ ಖಜಾನೆ ಖಾಲಿ ಆಗಿದೆ ಖಜಾನೆ ಬಹಳ ಸರಿ ಹೋಗಿದೆ ಖಜಾನೆಯಲ್ಲಿ ದುಡ್ಡೇ ಇಲ್ಲ ಆಯ್ತು ಸ್ವಾಮಿ ಒಂದೊಳ್ಳೆ ಖಜಾನೆಯಲ್ಲಿ ದುಡ್ಡು ಇಲ್ಲರ್ದ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಮಾತಾಡಿದ್ರು ನನಕಿಂತ ಮುಂಚೆ ಕಳೆದ ಒಂದು ವಾರ ಹಿಂದೆ ತಮ್ಮ ಪಗಾರ ಜಾಸ್ತಿ ಮಾಡ್ಕೊಂಡಿದ್ದಾರೆ ನಾಚಿಕಾಗಬೇಕು ನೀವು ಎಲ್ಲ ಎಂಎಲ್ಎಗಳಿಗೆ ಶಾಸಕರಿಗೆ ಸದಸ್ಯರಿಗೆ ವಿಧಾನ ಪರಿಷತ್ ಸದಸ್ಯರಿಗೆ ಸಂಸದರಿಗೆ ಮಂತ್ರಿಗಳಿಗೆ ನಾಚಿಕಾಗಬೇಕು ಯಾವ ಒಂದು ಅಂಗನವಾಡಿ ಕಾರ್ಯಕರ್ತರಿಗೆ ಪಗಾರ ಜಾಸ್ತಿ ಮಾಡಂದ ಖಜಾನೆ ಇಲ್ಲ ತಾನೆ ನೀವು ನಾಟಕ ಮಾಡುವಾಗ ನಿಮ್ಮ ಪಗಾರ ಎಲ್ಲಿಂದ ಬಂತು ಸ್ವಾಮಿ ಯಾ ಖಜಾನೆಯಿಂದ ಬಂತು ನಿಮ್ಮ ದುಡ್ಡು ಎಷ್ಟು ದುಡ್ಡು 40,000 ಇದ್ದಿದ್ದು 75,000 ಮಾಡ್ಕೊಂಡಿದ್ದಾರ 50,000 ಮಾಡ್ಕೊಂಡಿದ್ದಾರ ಯಾರಿಗೆ ಕೇಳಿದಿರಿ ನೀವು ಈ ರಾಜ್ಯದ ಜನಗಳಿಗೆ ಕೇಳಿದಿರೋ ಯಾ ಎಂಎಲ್ಎಗಳಿಗೆ ಕೇಳಿದಿರಿ ಯಾ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದಿರಿ ಯಾ ವಿಧಾನ ಪರಿಷತ್ತಿನಲ್ಲಿ ಚರ್ಚೆ